ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗಳ ಎಲ್ಲ ಅಧಿಕಾರಿ ಮತ್ತು ನೌಕರರ ಒಂದು ದಿನದ ವೇತನದಲ್ಲಿ ಎಲ್ಲ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರಿಗೆ ಕಿಟ್ ವಿತರಣೆ ಕಾರ್ಯ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿಎಂ ರಾಜೇಶ್ ಗೌಡ ಸರ್ ಹಾಗೂ ವೇದಿಕೆಯನ್ನು ಇರ್ತಕ್ಕಂಥ ನಮ್ಮ ಎಲ್ಲ ಸಹಪಾಠಿಗಳು ಮತ್ತು ಎಲ್ಲ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಮತ್ತು ಎಲ್ಲ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಎಲ್ಲ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿಗಳು ಎಸ್ಡಿಎಗಳು ಇವತ್ತು ನಮ್ಮ ಶಾಸಕರು ಅಂದ್ರೆ ನಮ್ಮ ಶಾಸಕರು ಅಂತಲೇ ಹೇಳ್ಬೋದು. ಅವ್ರನ್ನ ಇವತ್ತು ನೋಡಿ ಎಷ್ಟೊಂದು ತಮ್ಮ ಕಷ್ಟ ತಮ್ಮ ಜೊತೆ ಇದು ಕೂಡ ಒಂದು ತಿಂಗಳಿನಿಂದ ಸತತವಾಗಿ ತಮ್ಮ ಜೊತೆ ಪ್ರತಿ ಒಂದು ದಿವಸನೂ ಕೂಡ ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರ ಜೊತೆ ಸಂವಾದ ಮಾಡ್ತಾನೆ ಇದ್ದಾರೆ. ಏನು ಸಮಸ್ಯೆ, ನಿಮ್ಮ ಬೇಡಿಕೆ ಏನು, ಏನೇನು ನಿಮ್ಮ ಫೀಲ್ಡ್ ಅಲ್ಲಿ ನಿಮ್ಮ ಸಮಸ್ಯೆ ಇದೆ ಅಂತಂದೇಳಿ. ಆದ್ರೆ ಅದರಲ್ಲೂ ಕೂಡ ಸರ್ ನಮಗೆ ಸಿಬ್ಬಂದಿ ವೇತನದ ಸ್ವಲ್ಪ ಇದಿದೆ ಅಂತ ಅಷ್ಟೇ ಇವತ್ತು ಎಷ್ಟೊಂದು ಸ್ಪಂದಿಸ್ತಾ ಇದ್ದಾರೆ ಅಂತಂದ್ರೆ ಕಷ್ಟ ಎಲ್ಲಿದೆ, ಅವರಿಗೆ ಎಷ್ಟು ದುಡಿತಾ ಇದ್ದಾರೆ, ನೀವು ಹಗಲು ರಾತ್ರಿ ಎಷ್ಟು ಕೆಲಸ ಕಷ್ಟಪಟ್ಟು ಆ ಫೀಲ್ಡ್ ಅಲ್ಲಿ ಒಂದು ಕೊರೋನಾ ಸೋಂಕನ್ನು ನಿಯಂತ್ರಣ ಮಾಡುವ ನಿಟ್ಟಿನಲ್ಲಿ ಆಶಾ ಮತ್ತು ಅಂಗನವಾಡಿಯ ಕಾರ್ಯಕರ್ತರು ಎಷ್ಟೊಂದು ಶ್ರಮಪಟ್ಟು ದುಡಿತಾ ಇದ್ದಾರೆ ಅಂತಂದೇಳಿ ಮನಗಂಡು ಇವತ್ತು ಅವರಿಗೆ ಕೊಟ್ಟಿರ್ತಕ್ಕಂಥ ಗೌರವ ಸಂಭಾವನೆ ಏನಿದೆ, ಪ್ರೋತ್ಸಾಹಧನ, ಅದು ತುಂಬಾ ಕಡಿಮೆ ಇದೆ. ಆ ಅದನ್ನು ಹೆಚ್ಚಿಸಬೇಕು ಅಂತಂದೇಳಿ ಇವತ್ತು ಯಾರಾದ್ರೂ ಶಾಸಕರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವರಿಗೆ ಮನವಿಯನ್ನ ಸಲ್ಲಿಸಿ ಸಕಾರಾತ್ಮಕವಾದಂತಹ ಒಂದು ಸ್ಪಂದನೆಯನ್ನ ತಂದ್ಕೊಟ್ಟಿದ್ರೆ ಅದು ನಮ್ಮ ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ರಾಜೇಶ್ ಗೌಡ ಸರ್ ಅಂತ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೀನಿ. ಚಿರ ಋಣಿಗಳಾಗಬೇಕಾಗುತ್ತೆ, ಯಾಕೆಂತಂದ್ರೆ ಅವ್ರದ್ದು ಇಷ್ಟೇ, ಎಲ್ಲೋದ್ರು ಕೂಡ ಜನಗೋಸ್ಕರ ದುಡಿಬೇಕು, ಜನರ ಆರೋಗ್ಯ ಮುಖ್ಯ. ನನಗೆ ಇವತ್ತು ಫ್ರಂಟ್ ಲೈನ್ ವರ್ಕರ್ ನೀವೆಲ್ಲಾನು ನಾವು ದುಡಿತಾ ಇದೀವಿ, ಆದ್ರೆ ನಮ್ಗೆಲ್ಲರಿಗೂ ಕೂಡ ಮುಂಚೂಣಿಯಾಗಿ ಫ್ರಂಟ್ ಲೈನ್ ಅಲ್ಲಿ ಇರ್ತಕ್ಕಂಥವ್ರು ಅಂತಂದ್ರೆ ನಮ್ಮ ಶಾಸಕರು. ಇವತ್ತು ಹಗಲು ರಾತ್ರಿ ಅವ್ರು 8 ಗಂಟೆಗೆ ನಿದ್ದೆ ಮಾಡ್ತಾರೆ, ಬೆಳಿಗ್ಗೆ 8 ಗಂಟೆಗೆ ಎದ್ದೇಳ್ತಾರೆ, ಆಲ್ರೆಡಿ 8 ಗಂಟೆ 10 ಗಂಟೆ 9 ಗಂಟೆಗೆಲ್ಲ ನಮ್ಮ ಜೊತೆ ಇರ್ತದೆ, ರಾತ್ರಿ 10 ಗಂಟೆ ಆದ್ರೂ ಕೂಡ ಇಲ್ಲೇ ಇರ್ತಾರೆ, ಇಲ್ಲೇ ಜೊತೆ ಇರ್ತಾರೆ. ಈ ರೀತಿಯಾಗಿ ಇನ್ನೂ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ ಸ್ವತಃ ತಾನೇ ಛತ್ರಿ ಹಿಡಿದು ಬಿಸಿಲು ಅನ್ನೋದು ಕೂಡ ಲೆಕ್ಕ ತಗೊಂಡಿಲ್ಲ, ಮಳೆ ಅನ್ನೋದು ಲೆಕ್ಕ ತಗೊಂಡಿಲ್ಲ, ಗಾಳಿ ಅನ್ನೋದು ಲೆಕ್ಕ ತಗೊಂಡಿಲ್ಲ. ಅವತ್ತು ಒಂದು ದಿವಸ ಮದ್ದಾಕ್ನಹಳ್ಳಿ ಗ್ರಾಮದಲ್ಲಿ ಮಳೆ ಬರ್ತಾ ಇರೋ ಸಮೇತ ನಾನು ಬಂದಿದ್ದೀನಿ. ಇವತ್ತು ಆ ಕೋವಿಡ್ ಪೇಷಂಟ್ ಮನೆಗೆ ಹೋಗಿ ಛತ್ರಿ ಹಿಡಿದು ಮಳೆನಲ್ಲಿ ಛತ್ರಿ ಹಿಡ್ಕೊಂಡು ಹೋಗಿ ಆ ಕೋವಿಡ್ ಪೇಷಂಟ್ ನ ಭೇಟಿ ಮಾಡಿ ಅವರನ್ನ ಮನವೊಲಿಸಿ ಸಿಸಿ ಸೆಂಟರ್ಗೆ ಶಿಫ್ಟ್ ಮಾಡ್ತಕ್ಕಂತ ಒಂದು ಬದ್ಧತೆಯನ್ನ ಇವತ್ತು ಯಾರಾದ್ರೂ ಕೂಡ ಇಡೀ 24 ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂತ ಶಾಸಕರು ಯಾರಾದ್ರೂ ಕೂಡ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ನಮ್ಮ ಶಾಸಕರು. ಹಾಗಾಗಿ ತಾವೆಲ್ಲರೂ ಕೂಡ ಅವರಿಗೆ ರೂಢಿಯಾಗಬೇಕು. ಇವತ್ತು ಅವ್ರು ಏನ್ ಮಾರ್ಗದರ್ಶನ ಆಗ್ತಾ ಇದ್ರೆ, ಏನೇನು ನೋಡ್ತಾ ಇದ್ರೆ, ಏನ್ ಮಾರ್ಗಸೂಚಿಯನ್ನು ಕೊಟ್ಟಿದ್ರೆ, ಅವರನ್ನೆಲ್ಲೂ ಕೂಡ ನಾವು ಕಾರ್ಯಪಡೆ ಸದಸ್ಯರಾಗಿ ಯಥಾವತ್ತಾಗಿ ಆ ಕಾರ್ಯಸೂಚಿ ಮಾರ್ಗಸೂಚಿಗಳನ್ನು ಅನುಷ್ಠಾನಗೊಳಿಸೋದ್ರ ಮೂಲಕ ಇನ್ನೂ ಅತಿ ಶೀಘ್ರವಾಗಿ ಈ ಒಂದಿನಲ್ಲಿ ತಾವು ಕಾಯಾವಾಚ ಮನಸ ತಮ್ಮ ತಾವು ಏನ್ ದುಡಿತಾ ಇದ್ರಾ, ತಮ್ಮ ಬೆನ್ನಿನ ಹಿಂದೆ ನಿಂತು ನಾವು ಕೂಡ ನಿಮಗೆ ದುಡಿದು ಆ ಕೊರೋನಾ ಸೋಂಕು ಆಡ್ತಾ ಇರ್ತಕ್ಕಂಥ ಚೈನ್ ಲಿಂಕ್ ಅನ್ನ ಕಡ್ಡಾಯವಾಗಿ ಬ್ರೇಕ್ ಮಾಡ್ತೀವಿ. ಇಡೀ ಶಿರಾ ತಾಲೂಕನ್ನ ನಾವು ಕೊರೋನಾ ಮುಕ್ತ ತಾಲೂಕನ್ನಾಗಿ ಮಾಡ್ತೀವಿ ಅಂತಕ್ಕಂಥ ಒಂದು ಬದ್ಧತೆಯನ್ನ, ಒಂದು ಶಪಥವನ್ನ ಇವತ್ತು ಮಾನ್ಯ ಶಾಸಕರಲ್ಲಿ ಮಾಡ್ತಾ ಇವತ್ತು ನಾವೆಲ್ಲರೂ ಕೂಡ ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗ್ತೀವಿ ಅಂತಂದ್ರೆ ಆಶಿಸ್ತಾ ನನಗೆ 2 ಮಾತು ನೋಡಲು ಅವಕಾಶ ಕೊಟ್ಟು ಬನ್ನಿ ಮುಂದೆ ಬರ್ರಿ ಸರ್, ನಾಗರಾಜ್ ಸರ್. ಬನ್ನಿ ಸರ್.